ಪಿಸಿ ಮೋಹನ್ ಸೋತೆ ಬಿಟ್ರು ಅನ್ನುವ ವಾತಾವರಣ ಇತ್ತು. ಮಹದೇವಪುರ ಕಾನ್ಸ್ಟಿಟ್ಯುಯೆನ್ಸಿ, ಮಹದೇವಪುರ ವಿಧಾನಸಭಾ ಕ್ಷೇತ್ರ ಪಿಸಿ ಮೋಹನ್ರ ಲೆಕ್ಕಾಚಾರವನ್ನು ಬದಲಿಸಿತು. 100,000 ಮೀರಿದ ಲೀಡ್ ಬಂದಿದೆ. ಬೆಳಗ್ಗೆಯಿಂದಲೂ ನಿರಂತರವಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮನ್ಸೂರ್ ಅಲಿ ಖಾನ್ ಮುನ್ನಡೆಯಲ್ಲಿದ್ರು. ಮಹದೇವಪುರದ ಕೌಂಟಿಂಗ್ ಶುರುವಾದ ನಂತರ ಪಿಸಿ ಮೋಹನ್ ಟ್ಯಾಲಿ ಏರ್ತಾ ಹೋಯ್ತು. ಕಾಂಗ್ರೆಸ್ನ ಒಟ್ಟು ಸಂಖ್ಯೆ 9 2 ಕಾಂಗ್ರೆಸ್ 9 ಬಂದಿದೆ. ಅರವಿಂದ ಲಿಂಬಾವಳಿ ಅವರ, ಈ ಸಲ ಅವರ ಪತ್ನಿ ಶಾಸಕಿ, ಆ ಕ್ಷೇತ್ರ ಪಿಸಿ ಮೋಹನ್ರ ಕೈ ಹಿಡಿದಿದೆ. ಮನ್ಸೂರ್ ಅಲಿ ಖಾನ್ ಗುಡ್ ಫೈಟ್. ಪಿಸಿ ಮೋಹನ್ ಬೆಂಗಳೂರು ಕೇಂದ್ರವನ್ನ ಗೆದ್ದಿದ್ದಾರೆ. ಈಗಷ್ಟೇ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಬೆಂಗಳೂರು ಕೇಂದ್ರ ಒಂದು ನಮಗೆ ಬರಬೇಕಾಗಿತ್ತು ಅಂದ್ರು ಬಂತು. ಎಷ್ಟು ಲೀಡ್ ಅನ್ನೋದೊಂದು ಬರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.